ಹಾಯ್ ಹಾ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ತುಂಬ ಜನಕ್ಕೆ ಒಂದು ಕನ್ಫ್ಯೂಷನ್ಸ್ ಇರುತ್ತೆ, ಈ ಆರ್ಟಿಸ್ಟ್ಗಳು ಯಾವ ಥರ ಯಾವ ಪೆನ್ಸಿಲ್ಸ್ ಯೂಸ್ ಮಾಡ್ತಾರೆ, ಯಾವ ಎರೇಸರ್ ಯೂಸ್ ಮಾಡ್ತಾರೆ, ಯಾವ ಶೀಟ್ಸ್ ಯೂಸ್ ಮಾಡ್ತಾರೆ ಅನ್ನೋದ್ರ ಬಗ್ಗೆ ಒಂದಷ್ಟು ಕ್ಯೂರಿಯಾಸಿಟಿ ಅಂತೂ ಇದ್ದೇ ಇರುತ್ತೆ. ಇವತ್ತಿನ ವೀಡಿಯೋದಲ್ಲಿ ನಾನು ಯೂಸ್ ಮಾಡೋ ಒಂದಷ್ಟು ಆರ್ಟ್ ಮೆಟೀರಿಯಲ್ಸ್ಗಳ ಬಗ್ಗೆ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ. ಸೊ ನಾನು ಯಾವ ಪೆನ್ಸಿಲ್ಸ್ ಯೂಸ್ ಮಾಡ್ತೀನಿ, ಯಾವ ಶೀಟ್ಸ್ ಯೂಸ್ ಮಾಡ್ತೀನಿ ಅದ್ರ ಬಗ್ಗೆ ಎಲ್ಲ ಕಂಪ್ಲೀಟ್ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ. ನೀವು ಕೂಡ ಅದನ್ನು ಪರ್ಚೇಸ್ ಮಾಡ್ಬೋದು, ಅದೆಲ್ಲ ಅಮೆಝಾನಲ್ಲಿ ಸಿಗುವಂಥದ್ದೇ ಹಾಕಿರ್ತೀನಿ. ಇನ್ಕಂಪ್ಲೀಟ್ ಆಗಿರೋ ಈ ಸ್ಕೆಚ್ಚನ್ನು ಇವತ್ತು ಫುಲ್ ಕಂಪ್ಲೀಟ್ ಮಾಡ್ತೀನಿ. ಸೊ ಕಂಪ್ಲೀಟ್ ಸ್ಕೆಚ್ ಮಾಡುವಾಗಲೇ ನಿಮಗೊಂದಷ್ಟು ನಾನು ಫಾಲೋ ಮಾಡೋ ಒಂದಷ್ಟು ಟೆಕ್ನಿಕ್ಸ್ನ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಸೊ ನೀವು ಕೂಡ ಫಾಲೋ ಮಾಡ್ಬೋದು. ವಿಡಿಯೋನ ಕೊನೆ ತನಕ ನೋಡಿ, ಎಲ್ಲೂ ಸ್ಕಿಪ್ ಮಾಡೋಕೆ ಹೋಗ್ಬೇಡಿ. ನೀವಿನ್ನೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲೇ ಕಾಣುವ ಬೆಲ್ ಐಕನ್ ಕ್ಲಿಕ್ ಮಾಡಿ. ತಡ ಮಾಡೋದು ಬೇಡ, ವಿಡಿಯೋ ಶುರು ಮಾಡೋಣ. ಈ ಒಂದು ಸ್ಕೆಚ್ಗೆ ನಾನು ಇವಾಗ ಯೂಸ್ ಮಾಡ್ತಾ ಇರುವಂಥ ಆರ್ಟ್ ಮೆಟೀರಿಯಲ್ಸ್ ಫೈಬರ್ ಕ್ಯಾಸ್ಟಲ್ದು ಗೋಲ್ಡ್ ಫೈಬರ್ ಅಂತ ಬರುತ್ತೆ. ಸೊ ಇವೆರಡು ಪೆನ್ಸಿಲ್ನ ನಾನು ಯೂಸ್ ಮಾಡ್ತಾ ಇದ್ದೀನಿ, 2B ಮತ್ತು 4B. 2B ಬಂದು ಲೈಟ್ ಶೇಡ್ಗೆ, 4B ಬಂದು ಮಿಡ್ ಶೇಡ್ಗೆ. ಮಿಡ್ ಶೇಡಿಂಗ್ ಏನಾದರೂ ಡಾರ್ಕರ್ ಶೇಡಿಂಗ್, 2Bಗಿಂತ ಸ್ವಲ್ಪ ಡಾರ್ಕ್ ಶೇಡಿಂಗ್ ಬೇಕು ಅಂದರೆ ನಾನು 4B ಯೂಸ್ ಮಾಡ್ತೀನಿ. ಸೊ ಇವೆರಡು ಪೆನ್ಸಿಲ್ ಯೂಸ್ ಮಾಡ್ತಾ ಇದ್ದೀನಿ. ಟೆಡ್ಲರ್ದು ಒಂದು ಪೆನ್ಸಿಲ್ ಇದೆ, ಇದು ಮಾಸ್ ಲೂಮೋಗ್ರಾಫ್ ಬ್ಲ್ಯಾಕ್ ಅಂತ ಮ್ಯಾಟ್, ಇದು ಬ್ಲ್ಯಾಕ್ ಮ್ಯಾಟ್ ಪೆನ್ಸಿಲ್ಲು. 8B ಇದೆ ಇದು ಪೆನ್ಸಿಲ್ಲು. ಸೊ ಈ ಪೆನ್ಸಿಲ್ನ ನಾನು ಯೂಸ್ ಮಾಡ್ತಾ ಇದ್ದೀನಿ. ಇದು ಬಂದು ಇವೆರಡಕ್ಕಿಂತ ತುಂಬ ಡಾರ್ಕ್ ಬೇಕು ಅಂದಾಗ ನಾನು ಈ ಪೆನ್ಸಿಲ್ ಯೂಸ್ ಮಾಡ್ತೀನಿ. ಇದು ಟೋಂಬೋದು ಮೋನೋ 0 ಎರೇಸರ್ ಅಂತ. ಸೊ ಇದು ಒಂಥರ ಪೆನ್ ಪೆನ್ಸಿಲ್ ಥರ ವರ್ಕ್ ಆಗುತ್ತೆ. ಇದಕ್ಕೆ ಲೆಡ್ ಕೂಡ ಸಿಗುತ್ತೆ, ನಾವು ಲೆಡ್ ಹಾಕೋಬೋದು. ಇದಕ್ಕೊಂದು 350 ರುಪೀಸ್ ಆಗ್ಬೋದು. ಇದ್ರ ಎಲ್ಲ ಲಿಂಕು ಕೂಡ ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಸಿಗುತ್ತೆ, ನೀವು ಬೇಕಾದರೂ ಪರ್ಚೇಸ್ ಮಾಡ್ಬೋದು. ಒಂದು ಹೈಲೈಟ್ಸ್ಗೆ ಯೂಸ್ ಮಾಡೋದು ಬ್ರಿಸ್ಟ್ರೋದು, ಬ್ರಿಸ್ಟ್ರೋ ಎರೇಸರು. ಇದು ಶೆಲ್ಲಿಂದ ವರ್ಕ್ ಆಗುತ್ತೆ. ಇಲ್ಲೊಂದು ಬಟನ್ ಕೊಟ್ಟಿದ್ದೆ ನೋಡಿ, ಈ ಬಟನ್ನ ಹಿಂಗೆ ಕ್ಲಿಕ್ ಮಾಡಿದ್ರೆ ಇಲ್ಲಿ ರನ್ ಆಗುತ್ತೆ, ನೀವು ಅಬ್ಸರ್ವ್ ಮಾಡ್ಬೋದು. ಇದು ಮೂವ್ ಆಗುತ್ತೆ, ಇದು ಶೆಲ್ಲು ತುಂಬ ಚೆನ್ನಾಗಿದೆ. ಇದು ಬ್ರಿಸ್ಟ್ರೋದು, ಇದೊಂದು 800 ರೂಪಾಯಿನ 700 ರೂಪಾಯಿನ ಆಗುತ್ತೆ. ತುಂಬ ಹಿಂದೆ ತೊಗೊಂಡಿರೋದು ನಾನು. ಸ್ಟಂಪ್ಸ್, ಬ್ಲೆಂಡಿಂಗ್ ಸ್ಟಂಪ್ಸ್ ಅಂತ ಹೇಳ್ತೀವಿ. ಸೊ ಇದನ್ನು ಈಗ ಪೆನ್ಸಿಲಲ್ಲಿ ಡ್ರಾ ಮಾಡಿಬಿಟ್ಟು ಅದನ್ನು ಸ್ಮರ್ಜ್ ಮಾಡೋದಕ್ಕೆ ಯೂಸ್ ಮಾಡುವಂಥದ್ದು ಬ್ರಿಸ್ಟ್ರೋದು. ಇದೂ ಬ್ರಿಸ್ಟ್ರೋದು, ಇದು ಒಂದು ಸೆಟ್ ತೊಗೋಬೇಕು, ಅದರದ್ದು ಲಿಂಕ್ ಹಾಕಿರ್ತೀನಿ. ತುಂಬ ಚೆನ್ನಾಗಿದೆ ಅದು. ಒಂದು ನಾರ್ಮಲ್ ಮೇಕಪ್ ಬ್ರಷ್, ಇದು ಬ್ಲೆಂಡ್ ಆಗೋದಕ್ಕೆ ಯೂಸ್ ಮಾಡ್ತೀವಿ. ಇದೊಂದು ಮತ್ತು ಒಂದು ಕಟ್ಟರ್ ಶಾರ್ಪ್ ಮಾಡೋದಕ್ಕೆ ಒಂದು ಕಟ್ಟರ್, ಇದು ನಿಮ್ಮದು ಲೋಕಲ್ ಶಾಪಲ್ಲೂ ಸಿಗುತ್ತೆ ಇದು. ಸೊ ಇದೊಂದು, ಸೊ ಇದಿಷ್ಟು ಮೆಟೀರಿಯಲ್ಸ್ನ ನಾನು ಈ ಒಂದು ಆರ್ಟ್ ವರ್ಕ್ ಮಾಡೋದಕ್ಕೆ ಯೂಸ್ ಮಾಡ್ತಾ ಇದ್ದೀನಿ. ಸೊ ತಡ ಮಾಡೋದು ಬೇಡ, ಈಗ ಆರ್ಟ್ ವರ್ಕ್ ಶುರು ಮಾಡ್ತೀನಿ. ಲೆಟ್ಸ್ ಸ್ಟಾರ್ಟ್. ನಾನು ಆಲ್ರೆಡಿ ಇದು ಔಟ್ಲೈನ್ ಹಾಕೊಂಡಿದ್ದೀನಿ ನಾನು. ಸೊ ಮುಂಬರೋ ವೀಡಿಯೋಗಳಲ್ಲಿ ಆ ಔಟ್ಲೈನ್ ಹೆಂಗೆ ಹಾಕೊಳ್ಳೋದ್ರ ಬಗ್ಗೆ ಒಂದು ಡೀಟೇಲ್ ಆಗಿ ಒಂದು ವೀಡಿಯೋ ಮಾಡ್ತೀನಿ. ಸೊ ಈ ವಿಡಿಯೋ ತುಂಬ ಲೆಂತ್ ಜಾಸ್ತಿ ಆಗುತ್ತೆ ಅನ್ನೋ ರೀಸನ್ಗೆ ನಾನು ಆಲ್ರೆಡಿ ಔಟ್ಲೈನ್ ಹಾಕೊಂಡಾಗಿದೆ, ಒಂದು ಬೇಸಿಕ್ ಔಟ್ಲೈನ್ ಹಾಕ್ಕೊಂಡಿದ್ದೀನಿ. ಶುರು ಮಾಡೋಣ. ಫಸ್ಟು ನಾನು 2B ತೊಗೊಂಡಿದ್ದೀನಿ. 2B ತೊಗೊಂಡು ಫಸ್ಟು ಲೈಟ್ ಶೇಡ್ಸ್ ಎಲ್ಲ ಮಾಡ್ಕೋತೀನಿ. ಇಲ್ಲಿ ಯೂಸ್ ಮಾಡ್ತಾರೋ ಶೀಟು ಬ್ರಿಸ್ಟ್ರೋದು, ಅದರದ್ದು ಲಿಂಕು ಕೂಡ ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಸಿಗುತ್ತೆ. ಸೊ ನೀವು ಬೈ ಮಾಡ್ಬೋದು, ತುಂಬ ಚೆನ್ನಾಗಿದೆ, ಡೀಟೇಲ್ ವರ್ಕ್ ಮಾಡೋಕ್ಕೆ ತುಂಬ ಚೆನ್ನಾಗಿದೆ. ನೆಕ್ಸ್ಟು ಬ್ರಷಲ್ಲಿ ನಾನು ಏನು ಲೈಟ್ ಶೇಡ್ ಮಾಡ್ಕೊಂಡಿರ್ತೀನಿ ಅದ್ರ ಮೇಲೆ ಬ್ರಷ್ ಮೂಮೆಂಟ್ ಕೊಟ್ಟರೆ ನಿಮಗೆ ಬ್ಲೆಂಡ್ ಫೀಲ್ ಬರುತ್ತೆ. ಸೊ ನೀವು ಇವಾಗ ವಿಡಿಯೋದಲ್ಲಿ ನೋಡ್ತಾ ಇದ್ದೀರಾ, ಸೊ ಎಲ್ಲೆಲ್ಲಿಯ ಸ್ಟ್ರೋಕ್ಸ್ ಇದೆ ಅದೆಲ್ಲ ಬ್ಲೆಂಡ್ ಆಗ್ತಾಯಿದೆ. ಎಲ್ಲೆಲ್ಲಿ ಸ್ವಲ್ಪ ಡಾರ್ಕರ್ ಟೋನ್ ಬೇಕು ನನಗೆ, ಸೊ ಆ ಟೋನ್ ಬರೋದಕ್ಕೆ ನಾನು 4Bಯನ್ನು ಯೂಸ್ ಮಾಡ್ತಾಯಿದ್ದೀನಿ. ಈ ಮೆಥಡು ನಮಗೆ ಎಲ್ಲ ಕಡೆ ವರ್ಕ್ ಆಗಲ್ಲ. ಈಗ ನಾನು ಚಾರ್ಕೋಲ್ ಪೆನ್ಸಿಲ್ ಯೂಸ್ ಮಾಡ್ತೀನಿ ಅಂದರೆ ಸೊ ಅದಕ್ಕೇ ಬೇರೆ ಮೆಥಡ್ ಯೂಸ್ ಮಾಡಬೇಕಾಗುತ್ತೆ, ಅದು ಡಾರ್ಕ್ ಟೋನಿಂದ ಲೈಟ್ ಟೋನ್ಗೆ ಹೋಗೋದು. ಸೊ ಈ ಪೋರ್ಟ್ರೇಟ್ಗೆ, ಈ ಗ್ರಾಫೈಟ್ ಪೋರ್ಟ್ರೇಟಿಗೆ ನಾನು ಈ ಮೆಥಡ್ನ ಯೂಸ್ ಮಾಡ್ತಾ ಇದ್ದೀನಿ. ಲಿಪ್ಸ್ಗೆ 4Bಯಲ್ಲೇ ನಾನು ಡ್ರಾ ಮಾಡ್ಕೋತಾ ಇದ್ದೀನಿ.
ಡಾರ್ಕ್ ಪೆನ್ಸಿಲ್ ನಾನು ಆಗಲೇ ತೋರಿಸಿದ್ನಲ್ಲ 8B ಪೆನ್ಸಿಲ್ಲು. ಸೊ ಅದರಲ್ಲಿ ನನಗೆ ಎಲ್ಲೆಲ್ಲಿ ಡಾರ್ಕ್ ತುಂಬ ಡಾರ್ಕ್ ಬೇಕು, ಈಗ ಮೀಸೆ ಆಗಿರ್ಬೋದು, ಆ ಹೇರ್ಸ್ ಆಗಿರ್ಬೋದು, ಕೆಲವೊಂದು ನನಗೆ ಡಾರ್ಕ್ ಟೋನಲ್ಲಿ ಬೇಕು. ಸೊ ನಾನು ಅದಕ್ಕೋಸ್ಕರ 8B ಪೆನ್ಸಿಲ್ನ ಯೂಸ್ ಮಾಡ್ತಾ ಇದ್ದೀನಿ. ಸ್ಕೆಚಿಂಗಲ್ಲಿ ಪರ್ಟಿಕ್ಯುಲರಾಗಿ ಈ ಥರದ್ದೇ ಅಂತ ಒಂದು ಮೆಥಡ್ ಅಂತ ಇಲ್ಲ. ಸೊ ನಾವು ಕಲ್ತ ಮೇಲೆ ನಮಗೆ ಯಾವುದು ಈಸಿ ಮೆಥಡ್ ಅನಿಸುತ್ತೆ ನಾವು ಆ ಮೆಥಡ್ನ ಫಾಲೋ ಮಾಡ್ಕೋತಾ ಹೋಗ್ಬೋದು. ನಾವು ಸ್ಕೆಚ್ ಮಾಡ್ತಾ ಮಾಡ್ತಾ ಪ್ರಾಕ್ಟೀಸ್ ಮಾಡ್ತಾ ಮಾಡ್ತಾ ಸೊ ನಮಗೆ ಒಂದು ಐಡಿಯಾ ಬರುತ್ತೆ, ಓ ನಾನು ಈ ಥರ ಮಾಡಿದ್ರೆ ನಂಗೆ ಕಂಫರ್ಟಬಲ್, ಈ ಥರ ಮಾಡಿದ್ರೆ ಬೇಗ ಆಗುತ್ತೆ, ಚೆನ್ನಾಗಿ ಬರುತ್ತೆ. ಸೊ ಆ ಥರ ಒಂದು ವೇನ ನಾವೇ ಒಂದು ಕಂಡಿಡ್ಕೋಬೇಕು. ಈಗ ನಾನು ಯೂಸ್ ಮಾಡ್ತಾ ಇರೋದು 0.5 ಪೆನ್ ಪೆನ್ಸಿಲ್ನ, ನಾನು ಆಗಲೇ ಹೇಳಿರಲಿಲ್ಲ, ಬಟ್ ಈ ಪೆನ್ಸಿಲ್ನ ಕೂಡ ನಾನು ಯೂಸ್ ಮಾಡ್ತೀನಿ ಹೈಲೈಟ್ಸಿಗೆ, ಆ ಡೀಟೇಲ್ಡ್ ವರ್ಕ್ಗೆ ನಾನು ಈ ಪೆನ್ ಪೆನ್ಸಿಲ್ನ ಯೂಸ್ ಮಾಡ್ತಾಯಿದ್ದೀನಿ. ಹೇರ್ಸ್ಗಾಗಿರ್ಬೋದು ಅಂತ ಕಡೆ ಎಲ್ಲ ಈ ಪೆನ್ ಪೆನ್ಸಿಲ್ ಯೂಸ್ ಆಗುತ್ತೆ. ಇದು 0.5 ಪೆನ್ ಪೆನ್ಸಿಲ್. ಈ ವಿಡಿಯೋನ ಇಬ್ರಾಹಿಂ ಸುತಾರ್ ಅವ್ರಿಗೆ ಅಟ್ರಿಬ್ಯೂಟ್ ಮಾಡ್ತಾ ಇದ್ದೀನಿ. ಆಲ್ರೆಡಿ ಇಬ್ರಾಹಿಂ ಸುತಾರ್ ಯಾರು ಅಂತ ಎಲ್ಲರಿಗೂ ಗೊತ್ತೇ ಇರುತ್ತೆ. ಇವ್ರ ಬಗ್ಗೆ ನಾನು ಫಸ್ಟು ನೋಡಿದ್ದು ಝೀ ಕನ್ನಡದಲ್ಲಿ ಒಂದು ಫಂಕ್ಷನ್ಗೆ ಇವ್ರನ್ನ ಕರೆಸಿದ್ರು, ಅದು ಡ್ರಾಮಾ ಜೂನಿಯರ್ಸ್ ಅಂತ. ಅಲ್ಲಿ ಇವ್ರದ್ದು ಒಂದು ಸ್ಕಿಟ್ ಕೂಡ ಮಾಡಿದರು. ಅವ್ರದ್ದು ಸ್ಟೋರಿ ಕೇಳಿ ನಂಗೆ ತುಂಬ ಏನೋ ಇಂಪ್ರೆಸ್ ಆದೆ ನಾನು. ಅದಾದಮೇಲೆ ನಾನು ಯೂಟ್ಯೂಬಲ್ಲಿ ಇವ್ರದ್ದೊಂದಷ್ಟು ವೀಡಿಯೋಸ್ಗಳನ್ನ ನೋಡಿದ್ದೆ. ಸಖತ್ ಎಂಟರ್ಟೈನ್ಮೆಂಟ್ ಆಗಿತ್ತು, ಮತ್ತು ಒಳ್ಳೆ ಇನ್ಫಾರ್ಮೇಟಿವ್ ಆಗಿತ್ತು, ಒಂದು ಮೆಸೇಜ್ ಇರ್ತಾ ಇತ್ತು ಪ್ರತಿ ವಿಡಿಯೋದಲ್ಲೂ. ಸೊ ಇವ್ರು ಹೆಂಗೆ ಅಂದರೆ ಈ ಕಾಮಿಡಿಯಲ್ಲಿ ಇವರೊಂದು ಮೆಸೇಜ್ ಕೊಡೋದು, ಹಾಸ್ಯ ರೂಪದಲ್ಲಿ ಒಂದು ಸ್ಟೋರಿಯನ್ನು ಹೇಳಿ ಆ ಸ್ಟೋರಿಯಲ್ಲೇ ಒಂದು ಮೆಸೇಜ್ ಇರುತ್ತೆ. ಸೊ ಆ ಥರ ಒಂದು ಸ್ಟೇಜ್ ಶೋಗಳನ್ನ ಇವರು ಕೊಡ್ತಾಯಿದ್ರು. ಇವಾಗಲೂ ಕೂಡ ಅವ್ರದ್ದು ವೀಡಿಯೋಸ್ಗಳು ಯೂಟ್ಯೂಬಲ್ಲಿದೆ, ಹೋಗಿ ನೋಡಿ, ತುಂಬ ಚೆನ್ನಾಗಿದೆ. ನಿಮಗೆ ಏನೋ ಕಂಟಿನ್ಯೂಸ್ ಆಗಿ ನೋಡ್ತಾನೇ ಇರಬೇಕು ಅನಿಸುತ್ತೆ ವೀಡಿಯೋಸು. ಇವ್ರ ಕನ್ನಡ ಅಂತೂ ಸಖತ್ತಾಗಿ ಮಾತಾಡ್ತಾರೆ, ತುಂಬ ಇಷ್ಟ ಇವ್ರ ಕನ್ನಡ ಮಾತಾಡೋದು ನನಗೆ. ಈ ವಿಡಿಯೋ ನಿಮಗೇನಾದರೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಇಷ್ಟ ಆಗಿಲ್ಲ ಅಂದರೆ ಡಿಸ್ಲೈಕ್ ಮಾಡಿ. ಸೊ ನಿಮಗೇನಾದರೂ ಹೇಳಬೇಕು ಅನಿಸಿದ್ರೆ ಕಮೆಂಟ್ ಮಾಡಿ, ಬಟ್ ಸಬ್ಸ್ಕ್ರೈಬ್ ಅಂತೂ ಆಗಿ, ನೆಕ್ಸ್ಟು ವಿಡಿಯೋ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ. ಮುಂದಿನ ವಿಡಿಯೋದಲ್ಲಿ ಸಿಗೋಣ.